ಮಾಡ್ಕೊಂಡ್ ನೋಡ್ತಿದ್ಯಾ? ಮನೇಲಿ ಅಜ್ಜಿ ಇಲ್ಲ, ನೀನಿನ್ನು ಹೊರಡ್ಬಹುದು. ಏನೆ, ನಿಂಗು ಶಿವಗೂ ಮದ್ವೆ ಅಂತೆ? ನಮ್ ಮನೇಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ಆ ಭಿಕಾರಿ ಜೊತೆ ನಿಂಗ್ ಮದ್ವೆನಾ? ಅದು ನನ್ ಬಿಟ್ಟು. ನಾಳೆಗೆ ಬಿಗಿ ಹಿಡ್ದು ಮಾತಾಡು. ನಾನ್ ಯಾವತ್ತೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳೇ ಇರ್ಲಿಲ್ಲ. ನೀನ್ ಹೇಳ್ದಿರ್ಬೋದು ಕಣೆ, ಆದ್ರೆ ನೀನ್ ಚಿಕ್ಕವಳ ಆಗಿದ್ದಾಗಿಂದ ನನ್ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ನಿನ್ನ ನನ್ ಹೃದಯದಿಂದ ಕಿತ್ಕೊಳಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ ಕಣೆ. ಎದಳು ನೋಡು, ಮರ್ಯಾದೆಯಿಂದ ನನ್ ಕೈ ಬಿಡು, ಇಲ್ಲಾಂದ್ರೆ ನಾನು ಹೋಗಿ ಮಾವಂಗ್ ಹೇಳ್ತೀನಿ. ನಿನ್ ಕೈ ಹಿಡಿದಿರೋದು ಬಿಡಕ್ಕಲ್ಲ ಕಣೆ, ನಿನ್ ಜೊತೆ ಸಂಸಾರ ಮಾಡಕ್ಕೆ. ನೋಡು, ಈ ದಿವಸ ನಿನ್ನ ಬಿಟ್ಟಿದ್ದೆ ನಾನ್ ಮಾಡಿರೋ ದೊಡ್ಡ ತಪ್ಪು. ಆ ತಪ್ಪನ್ನ ಸರಿ ಮಾಡಕ್ಕೆ ಇನ್ನೊಂದ್ ತಪ್ಪನ್ನ ಇವತ್ತೇ ಮಾಡ್ತೀನಿ. ಏನು ಮಾಡ್ಬೇಡ, ಬೇಡ ಕಣೋ, ಬೇಡ ಕಣೋ, ಬೇಡ ಕಣೋ, ಬೇಡ ಬೇಡ. ಅಯ್ಯೋ, ಎಷ್ಟೇ ಕೊಬ್ಬು ನಿನಗೆ, ನಾನ್ ನಿನ್ ಕೈ ಹಿಡಿಯೋ ಗಂಡ ಕಡೆ ನನ್ ಮೇಲೆ ಕೈ ಮಾಡ್ತೀಯ? ನನ್ ಮೇಲೆ ಕೈ ಮಾಡ್ತೀಯ? ನೋಡ್ತಾ ಇವತ್ ನಾನ್ ಏನು ಅಂತ ನಿನ್ ತೋರಿಸ್ತೇನೆ. ಏನ್ ಮಾಡ್ತೀನಿ ನೋಡ್ತಾ ಇರು. ಏ ಲಕ್ಷ್ಮಿ, ನಿನ್ ಇವತ್ತೇ ಮದುವೆ ಆಗಿ ಇವತ್ತೇ ಪ್ರಸ್ತಾವ ಮಾಡ್ತೀನಿ ಕಣೆ. ನೋಡು, ಇವತ್ತೇ ಹೋಗಿ ತಾಳಿ ಸೀರೆ ಎಲ್ಲ ತಗೊಂಡೆ ಬರ್ತೀನಿ. ಏಯ್, ನನ್ ಮಕ್ಕಳ, ನಾನ್ ಬರೋದ್ರೊಳಗೆ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ಒಬ್ಬೊಬ್ರನ್ನು ಕತ್ತರಿಸಿ ಹಾಕ್ಬಿಡ್ತೀನಿ. ನಾನ್ ಹೋಗಿ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊಂಬರ್ತೀನಿ. ಹುಷಾರ್ ಲಕ್ಷ್ಮಿ. ಲಕ್ಷ್ಮಿ, ಏನಿದೆಲ್ಲ ನೋಡಿದ್ಯ ಶಿವು? ಆ ವೆಂಕಟೇಶ್ ಗೌಡ ಹೇಗ್ ಕಟ್ಟಾಗಿದ್ದಾನೆ ಅಂತ. ಲಕ್ಷ್ಮಿ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಶಿವು, ಇನ್ಮೇಲೆ ನಾನು ಇಲ್ಲಿರೋಲ್ಲ, ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಸರಿ, ಚೆಲ್ವಿ ನಮಗೋಸ್ಕರ ಕಾಯ್ತಿದ್ದಾರೆ, ಬಾಬಾ ಬೇಗ ಹೋಗೋಣ. ಆ ಶಿವು ನಮ್ಮನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಲಕ್ಷ್ಮಿನ ಎತ್ತಾಕೊಂಡು ಹೋದ್ನ. ಏಯ್ ಕಾಂಡು ನನ್ ಮಕ್ಕಳ, ಅವನಿಂದ ವಧೆ ತಿನ್ ಬಂದಿರೋ ನೀವು? ಊರ್ ಸುತ್ತ ಕವರ್ ಆಗ್ರು. ಆ ನನ್ ಮಗ ಊರಿಂದ ಹೊರಗೆ ಅದ್ ಹೆಂಗ್ ಹೋಗ್ತಾನೋ ನಾನು ನೋಡ್ತೀನಿ. ಅಕ್ಕ, ಅಕ್ಕ. ಯಾರು? ಏನಾಯ್ತು ಶಿವು, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಮನೆ ಒಳಗೆ ಆ ವೆಂಕಟೇಶ್ ಗೌಡ ಲಕ್ಷ್ಮಿನ ಕಟ್ಟಾಕ್ ಬಿಟ್ಟಿದ್ದ, ನಾನು ಹೋಗಿ ಬಿಡಿಸ್ಕೊಂಡ್ ಬಂದೆ. ಅಕ್ಕ, ನಂಗ್ ಅಲ್ಲಿರೋಕೆ ಯಾಕೋ ತುಂಬಾ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಕಾಪಾಡಿ. ಚಿಂತೆ ಮಾಡ್ಬೇಡಿ, ರಾಜಪ್ಪ ನಮ್ಗೋಸ್ಕರ ಪಾಳ್ ಮಂಟಪದ ಹತ್ರ ಕಾಯ್ತಿದ್ದಾರೆ. ನೋಡಿ, ಆ ವೆಂಕಟೇಶ್ ಗೌಡನ ಕಣ್ಣಿಗೆ ಬೀಳಕ್ ಮೊದಲು ಆದಷ್ಟು ಬೇಗ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಕ್ಕ, ಆ ವೆಂಕಟೇಶ್ ಗೌಡನ್ ನೆನೆಸ್ಕೊಂಡ್ರೆ ನಂಗೆ ಮದ್ವೆ ಆಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ. ಹುಚ್ಚುಡ್ಗಿ, ನಾನ್ ಇರೋ ತನಕ ನಿಮ್ಮಿಬ್ರನ್ ಬೇರೆ ಮಾಡಕ್ ಯಾರಿಂದಾನೂ ಸಾಧ್ಯ ಇಲ್ಲ. ಸರಿ ಸರಿ, ಲೇಟ್ ಆಗುತ್ತೆ, ರಾಜಪ್ಪ ಕಾಯ್ತಿರ್ತಾರೆ, ಬನ್ನಿ ಹೋಗೋಣ.
ಮಾಡ್ಕೊಂಡು ಕೂತಿರೋಣ. ಇಷ್ಟೊತ್ತಾಯ್ತು. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನು ಆಗಿರಲ್ಲ, ಬರ್ತಾರೋ ಇಲ್ವೋ? ಇಲ್ಲ, ಬಂದೇ ಬರ್ತಾರೆ. ಮಾವ ಮುತ್ತಣ್ಣ, ಏನಿದು, ಏನಾಯ್ತು? ಇದೇನಿದು ರಕ್ತ? ಏನು ಆಗಿಲ್ಲ, ನೀವ್ಯಾರು ಗಾಬರಿ ಆಗೋದ್ಬೇಡ, ಸಮಾಧಾನ ಮಾಡ್ಕೊಳ್ಳಿ. ಅಬ್ಬಾ, ಅಂತೂ ದೇವ್ರ ನಮ್ ಕೈ ಬಿಡ್ಲಿಲ್ಲ, ನೀವ್ ಕೊಟ್ಟಷ್ಟು ಸುಳ್ಳಾಗ್ಲಿಲ್ಲ ಮಾವ. ಮುತ್ತಣ್ಣ, ನಮಗೋಸ್ಕರ ನೀವು ಎಷ್ಟೊಂದು ಕಷ್ಟ ನೋವು ಅನುಭವಿಸ್ಬೇಕಾಯ್ತು. ಮುತ್ತಣ್ಣ, ಈ ನಿಮ್ ಋಣನ ನಾವ್ ಹ್ಯಾಕ್ ತೀರ್ಸೋದು? ಅದಕ್ಕಿರೋದು ಒಂದೇ ದಾರಿ, ಲಕ್ಷ್ಮಿನ ಮದುವೆಯಾಗಿ ಚೆನ್ನಾಗಿ ಬಾಳಿಸ್ತೀನಿ ಅಂತ ಮಾತು ಕೊಡು, ಋಣ ತೀರೋಗುತ್ತೆ. ನಿಜವಾಗ್ಲೂ ಹಾಗೆ ಮಾಡ್ತೀವಿ. ಏ ಹೇಳಿ ಹೇಳಿ, ಮೊದ್ಲು ಬಂದ್ ಕೆಲಸ ಮಾಡೋಣ, ಬನ್ನಿ. ಬನ್ನಿ. ಯಾಕೇನಾಯ್ತು? ನಾವಿಬ್ರು ಮದುವೆ ಆಗ್ಬೇಕು ಅನ್ನೋದಾದ್ರೆ ಒಂದು ಕಂಡೀಷನ್. ಕಂಡೀಷನ್? ಏನದು? ನೀವಿಬ್ರು ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ, ನನ್ ಚೆಲುವಿಗೆ ನಾನು ಮೋಸ ಮಾಡಲ್ಲ. ನನ್ ಜೀವನದಲ್ಲೇ ಮದುವೆ ಆಗ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇಲ್ಲ ಮುತ್ತಣ್ಣ, ಇದು ಮೋಸ ಅಲ್ಲ. ಮೋಸ ಮಾಡಿದ್ದು ಮಗನೇ, ಆದ್ರೂ ತಾಯಿ ತನ್ನ ದುಃಖ ನುಂಗ್ಕೊಂಡು ಮಗನೇ ನಿನ್ ಎತ್ತಿ ತಂಪಾಗಿರ್ಲಿ ಅಂತ ಹಾರೈಸ್ತಾಳೆ. ಯಾಕೆ ಹೇಳಿ? ಅದು ಪ್ರೀತಿ, ತಾಯಿ ಪ್ರೀತಿ. ತಾನ್ ಸತ್ ಮೇಲೂ ಚೆನ್ನಾಗಿರ್ಲಿ ಅಂತ ನಿಮ್ ಚೆಲ್ವಿ ಬಯಸೋದಿಲ್ವಾ? ಹಾಗ್ ಬಯಸ್ಲಿಲ್ಲ ಅಂದ್ರೆ ಅವ್ನ್ ನಿಜವಾದ ಪ್ರೀತಿನೇ ಅಲ್ಲ ಅಂತ. ನಿಮ್ ಚೆಲ್ವಿ ಪ್ರೀತಿ ನಿಜವಾದ ಪ್ರೀತಿ ಅಲ್ವಾ? ನಿಮ್ ತರ ಬೇರೆ ಬೇರೆ ಆಗಿ ಬತ್ತೋಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದ್ರ ಬದಲು ಸಾಯೋದ ಮೇಲೂ. ನೋಡಿ, ನನಗೂ ಒಂದ್ ಮನ್ಸು ಅಂತ ಇದೆ ಲಕ್ಷ್ಮಿ. ಶಿವಕುಮಾರ್, ನನ್ನ ಯಾರು ಬಲವಂತಕ್ಕೆ ಮದ್ವೆ ಆಗೋದ್ ಬೇಕಾಗಿಲ್ಲ. ನೀವು ಇಷ್ಟೇ ಮಾವ, ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಬಾ ಲಕ್ಷ್ಮಿ, ಇದ್ ಸಾಯೋಣ. ನಿತ್ಕೊಳ್ಳಿ. ನಿತ್ಕೊಳ್ಳಿ. ಬೇಡ, ನಿಲ್ಲಿ. ಶಿವು, ಲಕ್ಷ್ಮಿ, ಬೇಡ ಬೇಡ. ನಾನು ಚೆಲುವಿ ಮದುವೆ ಆಗ್ತೀನಿ.